ರೈತ ವಿರೋಧಿ ಪ್ರಭುತ್ವದ ವಿರುದ್ಧ ಕೃಷಿಕರು ಸಂಘಟಿತರಾಗಿ ಹೋರಾಟ ನಡೆಸುವ ಅನಿವಾರ್ಯತೆ ಇದೆ ಎಂದು ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ ಕುರುಬರ ಹೇಳಿದರು ತಾಲೂಕಿನ ನರೇಂದ್ರ ಗ್ರಾಮದಲ್ಲಿ ಶ್ರೀ ಸಾಯಿ ವಿದ್ಯಾ ಮಂದಿರದ ನೇತೃತ್ವ ಮತ್ತು ಶ್ರೀ ಶಿವಶಕ್ತಿ ಹವ್ಯಾಸಿ ಯುವಕ ಮಂಡಳ ಶ್ರೀ ಗಜಾನನ ಯುವಕ ಮಂಡಳ ಶ್ರೀ ಸಿದ್ಧಾರೂಢ ಯುವಕ ಮಂಡಳ ಸಹಯೋಗದಲ್ಲಿ ರೈತ ದಿನಾಚರಣೆ ನಿಮಿತ್ತವಾಗಿ ಆಯೋಜಿಸಿದ್ದ ರೈತರ ಸನ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಭಾರತದಲ್ಲಿ ಆಡಿತ ನಡೆಸಿದ ಬ್ರಿಟಿಷರ ಕಾನೂನುಗಳನ್ನು ಈಗಲೂ ಮುಂದುವರಿಸಿಕೊಂಡು ಬಂದ ಪರಿಣಾಮ ಕೃಷಿ ಅವಸಾನದತ್ತ ಸಾಗಿದೆ ಸ್ವಾತಂತ್ರ್ಯ ನಂತರ ಅಧಿಕಾರಕ್ಕೆ ಬಂದ ಸರ್ಕಾರಗಳು ರೈತರ ಕೃಷಿ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ನಿರಾಸಕ್ತಿ ತೋರಿದವು ಹವಾಮಾನದ ವೈಪರೀತ್ಯ ಸೂಕ್ತ ಮಾರುಕಟ್ಟೆಯ ಕೊರತೆ ಕೂಲಿಕಾರರ ಅಭಾವ ಕೃಷಿ ಸಾಮಗ್ರಿಗಳ ಬೆಲೆ ಏರಿಕೆಯಿಂದ ರೈತರು ಕಂಗೆಟ್ಟು ಹೋಗಿದ್ದಾರೆ ಅದಾಗೂ ಜನಪ್ರತಿನಿಧಿಗಳು ಸದನದ ಒಳಗೆ ಹೊರಗೆ ಚಕಾರ ಎತ್ತುತ್ತಿಲ್ಲ ಇದರಿಂದ ರೈತ ಸಮುದಾಯ ಹತಾಶೆಗೊಂಡಿದೆ ಪ್ರಸಕ್ತ ವರ್ಷ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗದ ಪರಿಣಾಮ ರಾಜ್ಯದ ಕೃಷಿಕರು ಕೊಳವೆ ಬಾವಿಗಳನ್ನು ಅವಲಂಬಿಸುವಂತಾಗಿದೆ ಆದರೆ ಸರ್ಕಾರ ನೀರಾವರಿಗೆ ಅವಶ್ಯವಿರುವ ವಿದ್ಯುತ್ ಪೂರೈಸುತ್ತಿಲ್ಲ ವಿದ್ಯುತ್ ಜಾಲ ಬೃಹತ್ ಕಂಬಗಳ ಅಳವಡಿಕೆ ಇನ್ನಿತರ ಕಾರ್ಯಗಳಿಗೆ ರೈತರ ಜಮೀನು ಪಡೆದರೂ ರೈತರಿಗೆ ಅಗತ್ಯ ವಿದ್ಯುತ್ ಸಿಗುತ್ತಿಲ್ಲ ಈ ಬಗ್ಗೆ ರೈತರು ಸಂಘಟಿತರಾಗಿ ಹೋರಾಡದೆ ಬೇರೆ ದಾರಿಯಿಲ್ಲ ಎಂದು ಹೇಳಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗಪ್ಪ ಹಟ್ಟಿಹೊಳಿ ಉಪಾಧ್ಯಕ್ಷ ತಿರ್ಕಯ್ಯ ಹಿರೇಮಠ್ ಭಾರತ ಸೇವಾದಳ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ತಿರ್ಲಾಪುರ್ ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯ ಮಹದೇವ ದಂಡೇನ್ ಗ್ರಾಮ ಪಂಚಾಯತ್ ಸದಸ್ಯರಾದ ಚಂದ್ರಗುಡ ಪಾಟೀಲ್ ಸಂಗಪ್ಪ ಐಟಿ ಅಪ್ಪಣ್ಣ ಹಡಪದ್ ಹಿರಿಯರಾದ ವೀರಭದ್ರಪ್ಪ ಗಾಣಿಗೇರ್ ಶ್ರೀಶೈಲ್ ಕಾಶಿನಟ್ಟಿ ಮಂಜುನಾಥ್ ಬಾರ್ಕೇರ್ ವೇದಿಕೆಯಲ್ಲಿದ್ದರು ಶ್ರೀ ಸಾಯಿ ವಿದ್ಯಾ ಮಂದಿರ ಅಧ್ಯಕ್ಷ ಈಶ್ವರ್ ಗಾಣಿಗೇರ್ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ರೈತರು ನಿವೃತ್ತ ಯೋಧ ಮಲ್ಲಿಕಾರ್ಜುನಗೌಡ ಪಾಟೀಲರನ್ನು ಸತ್ಕರಿಸಲಾಯಿತು ರೈತ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು ಮಹಂತೇಶ್ ನಾಡಗೌಡ ದೇಸಾಯಿ ನಿರೂಪಿಸಿ ರವಿ ಕರಿಕಟ್ಟಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ವಿಜಯ ಕಿತ್ತೂರು ಸ್ವಾಗತಿಸಿ ವೀರಭದ್ರಪ್ಪ ಹುಬ್ಬೇರಿ ವಂದಿಸಿದರು ರೈತ ದಿನಾಚರಣೆ ಪ್ರಯುಕ್ತ ಶುಕ್ರವಾರ ಹಮ್ಮಿಕೊಂಡಿದ್ದ ಎತ್ತುಗಳ ಮೆರವಣಿಗೆಗೆ ಮಳೆಪಜ್ಜನ ಮಠದ ಶ್ರೀ ಸಂಗಮೇಶ್ ಸ್ವಾಮೀಜಿ ಸಾನಿಧ್ಯದಲ್ಲಿ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ ಕುರುವರ್ ಚಾಲನೆ ನೀಡಿದರು